ಇಡ್ಲಿ ಮಿಕ್ಕಿದ್ರೆ ನೀವು ಯೋಚನೆ ಮಾಡೋಕೆ ಇಲ್ಲ, ಅದಕ್ಕೊಂದು ಸ್ಪೆಷಲ್ ಆಗಿ ನಿಮಗೆ ಡಿಶ್ ತೋರಿಸ್ತೀನಿ ನೋಡಿ. ಇಡ್ಲಿ ಬೆಳಗ್ಗೆ ಮಾಡಿರೋದು ಮಿಕ್ಕೋಗಿದೆ ಅಂತ ಯೋಚನೆ ಮಾಡೋದು ಬೇಡ. ಇದು ಪುಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ತುರ್ಕೊಂಡಿರೋದು, ಅರಶಿನದ ಪುಡಿ, ನಿಂಬೆಣ್ಣೆ ಜ್ಯೂಸು, ಇದು ಆನಿಯನ್ ಲೀಫು, ಇದು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಇಂಗು ಬೇಕಾಗುತ್ತೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ರುಚಿಗೆ ಉಪ್ಪು, ಎಣ್ಣೆ, ಸ್ವಲ್ಪ ಆಲೂಗಡ್ಡೆ ತುರ್ಕೊಂಡು. ಇವಾಗ ಆಲೂಗಡ್ಡೆ ನೋಡಿ ಈ ಥರ ಮಾಡ್ಕೊಂಡಿರ್ಬೇಕು. ಎಲ್ಲ ಹಾಕಿ ನಾವು ವೇಸ್ಟ್ ಮಾಡ್ದಂಗೆ ರುಚಿ ರುಚಿಯಾಗಿ ನಾವು ವೆಜ್ ಇಡ್ಲಿ ಉಪ್ಪಿಟ್ಟು ಮಾಡಿ ತಿನ್ಬೋದು. ಇವು ಒಂದು ಕಡಾಯಿ ಇಟ್ಕೊಳ್ಳೋಣ, ಬಿಸಿ ಆದರೆ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಆಗಿದೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ, ಹಾಕೊಳ್ತೀನಿ. ಒಂದೊಂದೇ ಒಂದೊಂದನ್ನ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಶುಂಠಿ ತುಪ್ಪಿಕೊಂಡಿರೋದು, ಕ್ಯಾರೆಟು, ನೀವಿನ್ನ ಬೇಕಾದ್ರೆ ಎಷ್ಟು ತರಕಾರಿ ಕೂಡ ಹಾಕ್ಕೋಬೋದು, ಕ್ಯಾಪ್ಸಿಕಮ್ಮು, ಆನಿಯನ್ ಲೀಫು, ಆಲೂಗಡ್ಡೆ ಹಾಕ್ಕೊಳ್ಳೋಣ. ನೀವು ನಿಮಗೆ ತರಕಾರಿಗಳು ಇನ್ನೂ ಎಷ್ಟು ಬೇಕಾದರೂ ಹಾಕ್ಕೋಬೋದು. ತರಕಾರಿ ಎಲ್ಲ ನೀವು ಪೂರ್ತಿ ಏನು ಬಾಯ್ಲ್ ಮಾಡ್ಕೋಬೇಡಿ, ಅರಶಿನದ ಪುಡಿ ಹಾಕ್ಕೊಳ್ಳೋಣ. ಹಿಂಗು ಹಾಕ್ಕೊಳ್ಳೋಣ, ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಡ್ಲಿ ಮಿಕ್ಕೋಯ್ತು ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋದೇ ಕೆಲಸ ಇಲ್ಲ. ಈ ಥರ ಮಾಡಿಬಿಟ್ರೆ ಇನ್ನೂ ರುಚಿ ರುಚಿಯಾಗಿ ಮಕ್ಕಳು ಇಷ್ಟವಾಗಿ ದೊಡ್ಡವರು ಕೂಡ ಇಷ್ಟವಾಗಿ ತಿಂತಾರೆ. ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳೋಣ, ಏಕೆಂದರೆ ಇಡ್ಲಿಗೆ ಉಪ್ಪು ಹಾಕಿರ್ತೀವಲ್ಲ, ಇದಕ್ಕೇನು ಉಪ್ಪು ಜಾಸ್ತಿ ಇರ್ತಲ್ಲ, ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ಸಾಕು, ಆಗಿದೆ ಇಷ್ಟು. ತುಂಬಾ ನಾವು ತರಕಾರಿನ ಬೇಯಿಸ್ಕೋಬಾರ್ದು. ಇವಾಗ ನಾವು ಪುಡಿ ಮಾಡ್ಕೊಂಡಿರೋಂಥ ಇಡ್ಲಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಾಡ್ಕೊಂಡಿರ್ಬೇಕು, ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇಡ್ಲಿ ವೇಸ್ಟ್ ಆಗ್ದಂಗೆ ವೆಜ್ ಉಪ್ಪಿಟ್ಟು ಇಡ್ಲಿಲಿ ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು, ನಿಂಬೆಣ್ಣೆ ಜ್ಯೂಸು ಹಾಕ್ಕೊಳ್ಳೋಣ. ಕಾಯಿ ತುರಿ ಬೇಕಾದವರು ಕೂಡ ಕಾಯಿ ತುರಿ ಹಾಕ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಿಂಬೆಣ್ಣೆ ಜ್ಯೂಸ್ ಹಾಕ್ಕೊಳ್ಳೋಣ. ಬೇಕಾದವರು ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತೆಂಗಿನಕಾಯಿ ಹಾಕ್ತಾ ಇಲ್ಲ, ಎಲ್ಲ ಬರೀ ತರಕಾರಿಲೇ ಮಾಡಿದ್ದೀನಿ ನೋಡಿ. ವೆಜ್ ಉಪ್ಪಿಟ್ಟು ರೆಡಿ ಆಯಿತು ನೋಡಿ, ವೆಜ್ ಉಪ್ಪಿಟ್ಟು ರೆಡಿ ಆಯಿತು. ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟವಾಗಿ ತಿನ್ನಂತ ವೆಜ್ ಉಪ್ಪಿಟ್ಟು ರೆಡಿ ಆಯಿತು. ಇಡ್ಲಿ 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 ಹಾಕಿ ವೆಜ್ ಹಾಕಿ ಮಾಡಿರೋಂಥ
ಉಪ್ಪಿಟ್ಟು ರೆಡಿ ಆಗಿದೆ.